ದಾಳಿಂಬೆ ಹಣ್ಣು ಕೆಂಪನೆಯ ಬಣ್ಣದಲ್ಲಿ ಇರುವ ಹಣ್ಣು. ಈ ಹಣ್ಣು ಚರ್ಮ, ಕೂದಲು ಒಟ್ಟಾರೆ ಸಂಪೂರ್ಣ ಆರೋಗ್ಯಕ್ಕೆ ಉಪಕಾರಿಯಾದಂತಹ ಹಣ್ಣು. ದಾಳಿಂಬೆ ಹಣ್ಣನ್ನ ಬಿಡಿಸಿ ಹಾಗೆ ತಿನ್ನಬಹುದು, ಇಲ್ಲವೇ ಇದರ ಜ್ಯೂಸನ್ನ ಕೂಡ ಮಾಡಿ ಕುಡಿಯಬಹುದು. ದಾಳಿಂಬೆ ಸಿಪ್ಪೆಯನ್ನ ನೀರಿನಲ್ಲಿ ಕಾಯಿಸಿ ಅದರ ಜ್ಯೂಸನ್ನ ಕುಡಿಯುವುದರಿಂದ ಆಮಶಂಕೆ ಅತಿಸಾರವನ್ನ ತಡೆಯಬಹುದು. ಒಂದು ಚಮಚ ಹುಳಿ ದಾಳಿಂಬೆ ಹಣ್ಣಿನ ರಸವನ್ನ ಜೇನಿನೊಡನೆ ಸೇವಿಸಿದರೆ ಮಾನಸಿಕ ಒತ್ತಡ ಮತ್ತು ದೌರ್ಬಲ್ಯದಿಂದ ಏಳುವ ತಲೆನೋವು ಕಡಿಮೆಯಾಗುತ್ತದೆ. ದಾಳಿಂಬೆ ಹಣ್ಣಿನ ರಸವನ್ನ ಸೇವಿಸುವುದರಿಂದ ಹೃದಯ ಮೂತ್ರಪಿಂಡಗಳ ಕ್ರಿಯೆಗೆ ಹೊಸ ಚೈತನ್ಯ ದೊರೆಯುತ್ತದೆ. ದಾಳಿಂಬೆ ಎಲೆಗಳನ್ನ ನುಣ್ಣಗೆ ಅರೆದು ಸುಟ್ಟ ಗಾಯಕ್ಕೆ ಹಚ್ಚುವುದರಿಂದ ಉರಿ ಶಾಂತವಾಗಿ ಗಾಯ ಬೇಗ ವಾಸಿಯಾಗುತ್ತದೆ. ಪ್ರತಿದಿನ ದಾಳಿಂಬೆ ರಸ ಸೇವಿಸುವುದರಿಂದ ಚರ್ಮವು ಕಾಂತಿಯುತವಾಗುತ್ತದೆ. ಚರ್ಮದ ನೀರಿನ ಅಂಶವನ್ನ ಕೂಡ ಈ ಹಣ್ಣು ಕಾಪಾಡುತ್ತದೆ. ದಾಳಿಂಬೆ ಹಣ್ಣಿನಿಂದ ತಯಾರಿಸಿದ ಎಣ್ಣೆ ಕೂಡ ಬಹು ಉಪಕಾರಿಯಾಗಿದೆ. ಕೂದಲಿನ ಬುಡಕ್ಕೆ ಈ ಎಣ್ಣೆಯನ್ನ ಹಚ್ಚಿ ಒಂದು ಗಂಟೆ ನಂತರ ಸ್ನಾನ ಮಾಡುವುದರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ, ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಮಕ್ಕಳಾಗದೆ ಇದ್ದವರು ಈ ಹಣ್ಣನ್ನ ಹೆಚ್ಚಾಗಿ ಸೇವಿಸುವುದರಿಂದ ಬಂಜೆತನವನ್ನ ನಿವಾರಿಸಬಹುದು. ದೇಹದ ಶಕ್ತಿಯನ್ನ ಕೂಡ ಈ ದಾಳಿಂಬೆ ಹಣ್ಣು ಹೆಚ್ಚಿಸುತ್ತದೆ. ಕ್ಯಾನ್ಸರ್ ಅನ್ನು ಕೂಡ ಕಂಟ್ರೋಲ್ ಮಾಡುವ ಗುಣ ಈ ಹಣ್ಣಿನಲ್ಲಿದೆ. ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಲಂಗ್ ಕ್ಯಾನ್ಸರ್. ರಕ್ತ ಸಂಚಲನೆಯನ್ನ ದೇಹದಲ್ಲಿ ಸರಿಯಾಗಿರುವಂತೆ ಈ ಹಣ್ಣು ಕಾಪಾಡುತ್ತದೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ರಸ ಕುಡಿಯುವುದರಿಂದ ದೇಹದ ತೂಕವನ್ನ ಕಡಿಮೆ ಮಾಡಬಹುದು. ಅಧಿಕ ರಕ್ತದೊತ್ತಡ, ರಕ್ತದಲ್ಲಿನ ಶುಗರ್ ಲೆವೆಲ್ ಅನ್ನ ಈ ಹಣ್ಣು ಸಮತೋಲನದಲ್ಲಿಡುತ್ತದೆ. ಹಾಗೂ ಪ್ರತಿದಿನ ದಾಳಿಂಬೆ ಹಣ್ಣಿನ ರಸವನ್ನ ಕುಡಿಯುವುದರಿಂದ ಮುಖದ ಮೇಲಿನ ಗೆರೆಗಳನ್ನ ಸುಕ್ಕನ್ನ ನಿಯಂತ್ರಿಸಬಹುದು. ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ತಡೆಯುವ ಶಕ್ತಿ ದಾಳಿಂಬೆ ಹಣ್ಣಿನಲ್ಲಿದೆ. ಒಟ್ಟಾರೆ ಪ್ರತಿದಿನದ ಡಯಟ್ ಹಾಗೂ ಒಳ್ಳೆಯ ಆರೋಗ್ಯಕ್ಕಾಗಿ ದಾಳಿಂಬೆ ಹಣ್ಣನ್ನು ತಿನ್ನುವುದು ಇಲ್ಲವೇ ಇದರ ರಸವನ್ನ ಕುಡಿಯುವುದು ಪ್ರಯೋಜನಕಾರಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.